डॉलर में कमाई का सपना लेकर विदेश गए कन्नड़ा लोगों की दुख भरी कहानी। एक घटना जिसमें कर्नाटक के बीदर कलबुर्गी जिले के 14 लड़के विदेश में मुसीबत में फंस गए हैं। उज्बेकिस्तान में काम की तलाश कर रहे इन लड़कों को कुछ करके इन कन्नड़ियों को देश में वापस बुलाया जाना चाहिए। प्रधानमंत्री नरेंद्र मोदी सीएम सिद्धरामैया से इन परेशान हाल लड़कों ने अनुरोध किया है, जो कि बीदर जिले के हुमनाबाद, बसा कल्याण, चिडगुप्पा और कलबुर्गी जिले के निवासी हैं। विदेश में पैसे कमाने गए ये लोग अपने देश, अपने गांव आने का सपना देखने वाले राज्य के 17 लड़के मुसीबत में फंस गए हैं और खाना और घर के बगैर रह रहे हैं। बीदर और कलबुर्गी जिले के 14 लड़कों ने कलबुर्गी के एजेंट को 1,00,000 रुपये दिए थे। पैसे देकर उज्बेकिस्तान में काम ढूंढ रहे हैं। एजेंट ने डॉलर का लालच देकर लड़कों को किसी कंपनी में भेज दिया, परंतु लड़कों को कंपनी में काम नहीं दिया गया और न ही उनके रहने के लिए कोई व्यवस्था की गई। इसके अलावा एक कमरे में रहने को उन्हें मजबूर किया गया। उत्तर प्रदेश के 2 लड़के मर चुके हैं और उनके शव को उसी इलाके में कहीं फेंक दिया गया है। ये लड़के डरे हुए हैं। प्रधानमंत्री नरेंद्र मोदी और सीएम सिद्धरामैया से ये गुहार लगाए हुए हैं कि उन्हें देश वापस बुला लिया जाए। बसव कल्याण से समीर शेख की रिपोर्ट। नमस्कार, नमद वीरानंद विके सलगर दौरी 1,00,000 रुपये ಕಟ್ ಬಂದಿದೀವ್ರಿ ಸರ, ಹಿಂಗೆ ಫಸಸೇರಿ ರೀ. ಇಲ್ಲಿ ಏನು ಫೆಸಿಲಿಟಿ ಇಲ್ಲ, ಏನೂ ಇಲ್ಲರಿ ಅಣ್ಣ. ಊಟ ಕೂಟ ಇಲ್ಲ, ನೀರು ಬಿಸಿ ಕಲಾಗ್ಯಾವ್ರಿ. ನನ್ನ ಹೆಸರು ಸುನೀಲ್ ರೀ, ಬಸಕಲಣ ತಾಲೂಕದವ್ರಿದ್ದು ನಿರಾಜ್ ಇದು ಏಜೆಂಟ್ ಅಣ್ಣ ರೀ. 1,25,000 ಕಟ್ಟಿನಿ ರೀ. ಇಲ್ಲಿ ಟೈಮ್ ಮೇಲೆ ನೀರಿಲ್ಲ, ಊಟ ಇಲ್ಲ. ಆಯ್ತು, ರಾತ್ರಿ 10 ಲೈಟ್ ಹೋಯ್ತಪ್ಪ ಅಂದ್ರೆ ಮುಂಜಾನೆ 4 ಲೈಟ್ ಬರ್ತಾರೆ ರೀ. ಇಲ್ಲಿ ಡ್ಯೂಟಿಗೆ ಹೋಗ್ಬೇಕಾದ್ರೆ 3 ಕಿಲೋಮೀಟರ್ ನಡ್ಕೋತ ಹೋಗಿ ಬರ್ಬೇಕು. ನಮ್ಮ ಹೆಸರು ರಮೇಶ್ ಅದ ಸರ್, ನಾವು ಗುಲ್ಬರ್ಗ ಜಿಲ್ಲೆದವ್ರು, ಕಲ್ಬಿನವ್ರು ಅಂತ ರೀ. ನನ್ನ ಕನಿಷ್ಠ ಅಂತೇಳಿ ಕಳ್ಸೇನಿ ರೀ. 75,000 ರೂಪಾಯಿ ನಂಬಲ್ಲಿ ತೊಗೊಂಡನ್ ರೀ. ಕಂಪನಿ ಸರಿಯಾಗದ, ಎಲ್ಲ ಸರಿಯಾಗದ ಅಂತ ಒಂದು ಕಂಪನಿ ಹೆಸರು ಹೇಳೇನಿ ರೀ, ಮತ್ತೊಂದು ಕಂಪನಿ ಕಳ್ಸೇನಿ ರೀ. ಇಲ್ಲಿ ಏನೂ ಫೆಸಿಲಿಟಿ ಇಲ್ಲ ಸರ್, ಬಾತ್ರೂಮ್ ಫೆಸಿಲಿಟಿ ಇಲ್ಲ, ಊಟದ ಫೆಸಿಲಿಟಿ ಇಲ್ಲ, ಏನಿಲ್ಲ ಸರ್. ಹಿಂಗೆ ಹೇಳಿ ಗೇಸಿಂದ ದೋಖ ಮಾಡಿ ಕಳ್ಸೇನಿ ಸರ್. ನನ್ನ ಹೆಸರು ಅವಿನಾಶ್ ಅಂತ ರೀ, ಬಸವಕಲ್ಯಾಣ ತಾಲೂಕದಿಂದ. ಇಲ್ಲಿ ಏನು ಭೀ ಚಂದಿಲ್ಲ ರೀ, 1,00,000 ರೂಪಾಯಿ ತೊಗೊಂಡು ಫಸಸ್ಯಾರ ನಮಗೆ ಇಲ್ಲಿ ಬಂದಿದ್ದೇವೆ ರೀ. ನನ್ನ ಹೆಸರು ಅಪ್ಪಸಬ್ ಅಂತ, ನಮ್ಮ ಬಸವಕಲ್ಯಾಣ ತಾಲೂಕು. ಒಂದು ಕಂಪನಿ ಹೆಸರು ಹೇಳಿ ಒಂದು ಕಂಪನಿಯಾಗ ಹಾಕ್ಯಾರ, ಏನೂ ನಮ್ಗೆ ಸರಿಯಾಗಿಲ್ಲ. ಫಸ್ಟ್ ಸರ್ ನಮ್ಮ ಹಾಂ, ನಮ್ಮ ಹೆಸರು ಶಿವ ಅಂತ ರೀ, ನಾವು ಕಮಲಾಪುರ ತಾಲೂಕಿಗೆ ಬಂದೇವೆ ರೀ. ನಮ್ಮ ಏಜೆಂಟ್ ರೀ ದತ್ತ ರೀ, ಅವ 85,000 ರೂಪಾಯಿ ತೊಗೊಂಡ್ರಿ. ಹಿಂಗೆ ತಂದಿರ್ ಸರ್ ಫಸಸೇನು ರೀ, ಇದು ಕಂಪ್ನಿ ಸರಿಯಾಗಿಲ್ಲ, ಸೇಫ್ಟಿ ಇಲ್ಲ, ಕೆಲಸ ಮೇಲೆ ಬಿ ನಾವು ಬಗ್ಗೆ ದುಃಖ ನೋಡ್ರಿ. ಇಲ್ಲಿ ಬಂದು ಮುಂದಿನ ನನ್ನ ಹೆಸರು ರಾಜೇಶ್ ಅಂತ, ಹೊಮ್ನವ ತಾಲೂಕದಿಂದ ಬಂದೆವು. ಅಂಕೋಸ್ ಪೂಲೆ ಅಂತಂದು ಕೆಟ್ಟದಾರ ಕಂಪ್ನಿ ಸರಿಯಾಗದ ಅಂತಂದು 1,00,000 ರೂಪಾಯಿ ತೊಗೊಂಡು ನಮಗೆ ಇಲ್ಲಿ ತಂದು ಫಸಸಾರ. ಅದು ಯಾವ್ದು ಭೀ ಮತ್ತಲ್ಲಿ ಏನು ಭೀ ಫೆಸಿಲಿಟಿ ಇಲ್ಲ, ಏನಿಲ್ಲ ನಮಗೆ. ನನ್ನ ಹೆಸರು ಚನ್ನಪ್ಪ ಅಂತ, ನಾ ಬಸವಕಲ್ಯಾಣ ತಾಲೂಕದಿಂದ ಮಾತಾಡುತ್ತ. ನಂಗೆ ವಿಶ್ವನಾಥ್ ರೆಡ್ಡಿ ಬಂದೆಂದು ಫಸಸಾರ ದೂಕಾ ಮಾಡ್ಯಾರ. ಇಲ್ಲಿ ಬಂದು ನಾವು ಫಸಸಾರ ಏನು ಭೀ ಕೆಲಸ ಬರೋಬರಲ್ಲ, ಏನು ಚಲೋ ಇಲ್ಲ. ನನ್ನ ಹೆಸರು ಸುನೀಲ್ ಕುಮಾರ್ ಅಂತ, ಹುಮ್ನಾಬಾದ್ ತಾಲೂಕಲ್ಲಿಂದ ಬಂದಿದ್ದ. ದೂಸರ ಕಂಪನಿ ಅಲ್ಲೊಂದು ಕಂಪನಿ ಹೇಳಿ ಇಲ್ಲೊಂದು ಕಂಪನಿ ಹೇಳ್ಯಾರ. ಇಲ್ಲಿ ಬೇರೆ ಕಂಪನಿ ಅದ, ಅಲ್ಲ ಅರ್ಬಿ ಅಂತ ಏನೋ ಅಂಥೇಳಿ. ಇಲ್ಲಿ ಇಂಟರ್ ಇಂಜಿನಿಯರಿಂಗ್ ಅಂತ ಇಲ್ಲದ, ಅದು ಪೈಲೇನೆ ಅದು ಕಂಪನಿದ ಹೆಸರು ಬೇಡದ. ನಮಸ್ಕಾರ ರೀ ಸರ್, ನನ್ನ ಹೆಸರು ವಿಕಾಸ್ ಅಂತ. ಅವಾಜ್ ಹೊಂಟದ್ರಿ ಸರ್, ನನ್ನ ತೋಲ್ ಪ್ರಾಬ್ಲಮ್ ಅದ ಸರ್. 1,00,000 ರೂಪಾಯಿ ಬಡ್ಡಿ ಮಾಡಿ ಬಡ್ಡಿಲಿ ತೆಗೆದು ನಾ ಬಂದಿನಿ ಸರ್. ಹೆಂಗೆ ಇಲ್ಲಿ ಫಸಸ್ತಾರ ಅಂದ್ರ ಸರ್, ಗರೀಬ್ ಮನುಷ್ಯ ಇದ್ದೀನಿ ಸರ್. ನೋಡ್ರಿ ಅಲ್ಲ ಹ್ಯಾಂಗೆ ಮಾಡ್ತೀರಿ, ಹಂಗಿಲ್ಲ, ನೀವೇ ನಿಮ್ಮದೇ ಆಶೀರ್ವಾದದಿಂದ ಬದುಕಿರ್ತೀವಿ. ನಮ್ಮ ರೊಕ್ಕ ನಮಗೆ ವಾಪಸ್ ಇಸ್ಕೊಡ್ರಿ ಸರ್. ಸರ್, ನಮ್ಮ ಹೆಸರು ಚಂದ್ರಕಾಂತ್ ಅಂತ ರೀ. ಅಲ್ಲಿ ಹೇಳ್ಯಾರ ಅರವಿಂದ್ ಕಂಪ್ನಿ ಅಂತ, ಇಲ್ಲಿ ಕಳ್ಸ್ಯಾರ ಎಂಟ್ರಿ ಇಂಜಿನಿಯರಿಂಗ. ಇಲ್ಲಿ ಒಂದೂ ಸೇಫ್ಟಿ ಇಲ್ಲ, ಇಲ್ಲಿ ಒಂದು ಸೇಫ್ಟಿ ಇಲ್ಲ. ಬೈ ಚಾನ್ಸ್ ಬಾತ್ರೂಮ್ನಾಗ ನೀರಿಲ್ಲ, ಕುಂಡ್ಯಾಗ 2 ದಿನ 3 ದಿನ ಹಂಗೆ ಇರ್ಲತ್ತಿದ್ದೋ ಕುಂಡಿಗೆ ನೀರು.